ಬಿಟ್ಟಿ ಮೇಲಿದ್ದೆ ಹೊಲದಲ್ಲಿ ಬೇರೆ ಕೆಲಸ ಇದೆ ಮಾವನೂರು ನೋಡಿದ್ರೆ ಎಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನು ಇವಳೇನು ಸುಂದರಿಯೋ ಇಲ್ಲ ಆ ದೇವೇಂದ್ರನ ರಕ್ತ ಸಭಾಂಗಣದ ನಕ್ಷತ್ರವು ನನಗೊಂದೂ ತಿಳಿಯದಾಗಿದೆ ಇವಳ ತುಟಿಯಂತಿನ ಕೋಲ್ ಮಿಂಚು ನನ್ನ ಕಾಮಾಂಚನದ ಮಂಚದಲ್ಲಿ ಮಿಂಚಿ ನನ್ನದೆ ಗಪ್ಪಳಿಸಿ ಹೇಳುತ್ತಿದೆ ಇವಳ ಸೌಂದರ್ಯದ ಸೆರೆ ನೋಡಲೇಬೇಕು ಅಂತ ಗಂಗಾ ಯಾರು ನೀನು ನಡು ರಸ್ತೆಯಲ್ಲಿ ಒಂದು ಹೆಣ್ಣಿನ ಜೊತೆಗೆ ಈ ರೀತಿ ವರ್ತಿಸ್ತಾ ಇದ್ದೀಯಲ್ಲ ಯಾರು ನೀನು ಏನ ಹೆಸರು ನಾನು ಈ ಊರಿನ ಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ ಏನು ನಿನ್ನಂತ ಒಂಟಿಯಾದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕನ ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಬೇಕೆಂದು ಹೊಚ್ಚನಂತೆ ನನ್ನ ಮನಸ್ಸು ಎಳೆದುಕೊಂಡು ಬಂದಿದೆ ಅದು ತಪ್ಪ ತಪ್ಪಲ್ಲ ಮಿಸ್ಟರ್ ನಡು ರಸ್ತೆಯಲ್ಲಿ ಒಂಟೆ ಹೆಣ್ಣನ್ನು ನೋಡಿಕೊಂಡು ಬಾಯಿ ಚಪ್ಪಲನ್ನು ಚಪ್ಪಿಸ್ತಾ ಇದೆಯಲ್ಲ ಅದು ತಪ್ಪು ನೋಡು ಒಂಟೆ ಹೆಣ್ಣಿನ ಜೊತೆಗೆ ಇರಿದಿ ವರ್ತಿಸಿದೆ ಆದ್ರೆ ನೋಡಿದ ಜನ ಹರಕು ಚಪ್ಪಲಿ ತಗೊಂಡು ಹೊಡ್ತಾರೆ ಅಚ್ಚರ ಅಚ್ಚರ ಎಚ್ಚರ ಹೇಳುವ ಹೊಚ್ಚೆಯನ್ನೇ ನೋಡುವ ಜನಗಳು ಎತ್ತು ಬಂದು ಹೊಡೆಯುವ ಕಾಲವಲ್ಲ ಇದು ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಂಡರೂ ಕೂಡ ಕಾಣದ ಹಾಗೆ ನಟಿಸುವ ನರಸತ್ತ ನಾಮರ್ಥಗಳ ಕಾಲ ಅಂದಾಗ ಎಚ್ಚರದ ಮಾತುಗಳಿಂದ ಎದುರು ಹೋಗುವೆನೆಂದು ತಿಳಿದುಕೊಂಡಿರುವೆಯಾ ಹೊಚ್ಚು ಹೆಣ್ಣೆ ಚಚ್ಚದೆಯಿಂದ ಈ ನಿನ್ನ ತುಂಬು ಯೌವನದ ಜೊತೆ ಕಾಮಲೀಲೆ ಆಡಬೇಕೆಂಬುದೇ ಏ ಪೃಥ್ವಿರಾಜನ ಅಪ್ಪಯಕೆ ಈ ನಿನ್ನ ಹೆಬ್ಬಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಿಸ್ಟರ್ ಪೃಥ್ವಿರಾಜ್ ಏನಂದ್ರೆ ಏನಂತ ತಿಳಿದುಕೊಂಡಿರ್ಬಿಯಾ ನಿಮ್ಮಂತ ಕಾಮುಕರ ಕೈಗೊಂಬೆ ಅಂತ ತಿಳಿದುಕೊಂಡಿರ್ಬಿಯಾ ಹೆಣ್ಣು ಒಲೆದರೆ ನಾರಿ ಮುನಿದರೆ ಮಾರಿ ಅಂತ ತಿಳಿದುಕೊಳ್ಳಲೆ ಮತ್ತೆ ಹೇನ ಗಂಡಸೆ ದೂರ ಸರಿ ಆಚೆಗೆ ದೂರ ಸರಿ ಗಂಗಾ ಕೈಗೆ ಸಿಕ್ಕಿರುವ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಹೇ ಪೃಥ್ವಿರಾಜನ ಅಪ್ಪಯಕೆ
ಸಿಕ್ಕ ಹಣ್ಣನ್ನು ಮೇಲೆಕ್ಕೆಸೆಯುವ ಬಂಡನಲ್ಲ ಏ ಪೃಥ್ವಿರಾಜ್ ಹಂಬಲದ ಹಠ ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನೋ ರೋಡಿನಲ್ಲಿ ಬೆಳೆದ ಹಣ್ಣಲ್ಲ ಮಾನವಂತರ ಮನದ ಹಣ್ಣನ್ನು ತಿನ್ನಲು ಬಂದಿದ್ದೆ ಆದರೆ ಕಚ್ಚಿ ತಿನ್ನುವ ನಿನ್ನ ಹಲ್ಲುಗಳನ್ನು ಕಿತ್ತು ಕೈಯಲ್ಲಿ ಕೊಟ್ಟು ಬಿಟ್ಟಿದೆ ಹುಷಾರ್ ಲೇ ಗಂಗಾ ಮಾನವಂತ ಮನೆತನ ಮಾನವಂತ ಮನೆತನದಲ್ಲಿ ಹುಟ್ಟಿದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಇನ್ನು ನಿನ್ನ ದೇವ ಮಹ ಲೇ ಗಂಗಾ ಶೋಕಿಗಾಗಿ ಕಾಮದಾಸೆಗೆ ದುಟ್ಟಿದ್ದವನ ಹತ್ತಿರ ದಟ್ಟತನದಿಂದ ತಮ್ಮ ಸೀಲವನ್ನು ಮಾರಿಕೊಂಡು ಬರುವ ಬಂಡ ಹೆಣ್ಣುಗಳಷ್ಟಿಲ್ಲ ಏ ನಿನ್ನ ಮಾನವಂತ ಮನೆತನದಲ್ಲಿ ಅಷ್ಟೇ ಯಾಕೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಮಾತಿಗೆ ಮರುಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರಿದು ಮಾಡಿಕೊಂಡು ಬರುವ ಬಂಡ ಗಂಡಂದರಿಷ್ಟಿಲ್ಲ ಏ ನಿನ್ನ ಮಾನವಂತ ಮನೆತನದ ಸಾಕ ಇನ್ನು ಬೇಕ ಈ ನಿನ್ನ ಮಾನವಂತ ಮನೆತನದ ಇತಿಹಾಸ ಪಾಪಿ ಈ ನಿನ್ನ ವಿಕೃತ ಮನಸ್ಸಿನಿಂದ ಹೊಲಸು ಮಾತುಗಳನ್ನು ಕೇಳಿ ನನ್ನ ಮನಸ್ಸನ್ನೇ ನಾನು ಗಲೀಜು ಮಾಡಿಕೊಳ್ಳೋದಿಲ್ಲ ನಾನು ಸಿಕ್ಕ ಸಿಕ್ಕವರಿಗೆ ಸರಗ ಹಾಸವ ಹೇಸೆ ಹೆಣ್ಣಲ್ಲವೋ ನಾನು ಸೂಳೆ ಅಲ್ಲ ನಿಮ್ಮಂತ ಚಾಂಡಾರರನ್ನು ಸಂಹಾರ ಮಾಡುವ ಹೆಣ್ಣು ನಾನು ನಾನೊಬ್ಬಳು ಗರತಿ ಹೆಣ್ಣು ಗರತಿ ಹೆಣ್ಣು ಲೇ ಗಂಗಾ ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಕೂಡ ಮತ್ತೊಬ್ಬ ಮಿಂಡನಿಗೆ ಸರಗು ವಾಸುವ ಗರತಿ ಸೋಗಿನ ಹೆಣ್ಣು ಗರಸ್ತಿಲ್ಲ ಏ ನಿನ್ನ ಸಮಾಜದಲ್ಲಿ ಅಷ್ಟೇ ಯಾಕೆ ಬಣ್ಣದ ಮಾತಿಗೆ ಮರುಳಾಗಿ ಅಷ್ಟೇ ಯಾಕೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಬಣ್ಣದ ಮಾತಿಗೆ ಮರುಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರೆದು ಮಾಡಿಕೊಂಡು ಬರುವ ಬಂದ ಗಂಡಂದರಿಸ್ತಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ ನೀನು ಗರತಿಯಾದರೇನು ಯಾವಳಾದರೆ ನನಗೇನು ಒಟ್ಟಿನಲ್ಲಿ ನಿನ್ನ ತುಂಬು ಯೌವನದ ಜೊತೆ ಕಾಮಲೀಲೆ ಆಡಬೇಕೆಂಬುದೇ ಏ ಪೃಥ್ವಿರಾಜನ ಕೊನೆಯಾಸೆ ಬೇಡ ಮುಟ್ಟು ಬೇಡ ದೂರ ಸರಿದು ಮಾತನಾಡು ನೀನೇನಾದರೂ ನನ್ನನ್ನ ಮುಟ್ಟಲು ಬಂದಿದ್ದೆ ಆದರೆ ನಿಮ್ಮಂಥವರನ್ನು ಸರ್ವನಾಶ ಮಾಡೋದಕ್ಕೋಸ್ಕರ ಯಾರನ್ನಾದರೂ ಕಳಿಸಿ ಕಳಿಸುತ್ತಾನೆ ಆ ನನ್ನ ದೇವರು ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳಿರಬಹುದು ಗರ್ಜಿಸುವುದು ಸಿಂಹನೇ ಲೇ ಗಂಗಾ ದೇವರು ಕಳಿಸಿಕೊಡುವ ಜಾಗ ಆಗಿದಲ್ಲ ಈ ನಿನ್ನ ಗೊಟ್ಟು ಬೆದರಿಕೆ ಹೆದರುವನಲ್ಲ ಏ ಪೃಥ್ವಿರಾ ಕಮ್ ಆನ್ ಮೈ ಡಾರ್ಲಿಂಗ್ ನಿಲ್ಲಿಸು ನಿನ್ನ ದುಶ್ಶಾಸನದ ಕೆಲಸವನ್ನು ಅಂದು ಮಹಾತ್ಮ ಗಾಂಧೀಜಿಯವರು ಎಂದು ಮಧ್ಯರಾತ್ರಿಯಲ್ಲಿ ಒಂಟಿ ಹಣ್ಣು ನಿರ್ಭಯದಿಂದ ತಿರುಗಾಡಿ ಬರುವಳು ಅಂದೇ ನಮಗೆ ಸ್ವತಂತ್ರ ಸಿಕ್ಕಂತೆ ಎಂದು ಹೇಳಿದರು ಆ ಮಹಾತ್ಮ ಬಟ್ ನಿನ್ನಂತ ಲಾರನ್ಗಳು ಹುಟ್ಟಿಕೊಂಡು ಗಾಂಧೀಜಿ ಕಂಡ ಆ ನವಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿರುವಿರಿ ನಿನ್ನಂತ ಬಂದರು ಸೇರಿಕೊಂಡು ಏ ಯಾರು ನೀನು ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸುವವರು ಎಲ್ಲಿ ಯಾರೋ ಎಲ್ಲ ವಾರಾಡೋ ಎಲ್ಲಿಂದ
ಎಲ್ಲವಾದರೆ ಈ ಪೃಥ್ವಿರಾಜನನ್ನು ಕೆಣಕುವುದು ಒಂದೇ, ರೊಚ್ಚಿಗೆದ್ದ ಸರ್ಪವನ್ನು ಹಿಡಿಯುವುದು ಒಂದೇ. ರೊಚ್ಚಿಗೆದ್ದ ಸರ್ಪ, ರೊಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಹಿಡಿದು ಬರ್ಚಿ ಹಾಕಿ ಅದರ ಹಲ್ಲು ಕಿತ್ತು ಪುಣ್ಯನಾದದಿಂದ ಆಟವಾಡಿಸಬಲ್ಲ ಹಾವಾಡಿಗ ನಾನು ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರುತ್ತಿರುವ ನಿಮ್ಮಂಥವರನ್ನು ಮೆಟ್ಟಿ ನಿಲ್ಲುವ ಅದಕ್ಕಾಗಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಕಾರಣ. ಕಲಿಯುಗದ ಕಾರಣ ಲೇ ಕರ್ಣ, ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಎಂದು ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಲು ಸಿದ್ಧನಾಗಿ ಬಂದಿರುವೆ. ಏ ಪೃಥ್ವಿರಾಜನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ, ಬರಡು ಬರಡು ಎಲ್ಲಿಂದ ಸೇಡಿನ ಕಿಡಿ. ಲೇ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿಯ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲ ಮೋಡ ಕವಿದು ಸಿಡಿನ ಕೋಲ್ ಮಿಂಚಿನಂತೆ ಅರ್ಭಟಿಸಿ ಬಂದು ನಿಂತರು. ಛಲ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿರುವ ಸೇಡಿನ ಕಿಡಿಗೆ ಸಿಕ್ಕು ಸಾಯಬೇಡ, ಸುಮ್ಮನೆ ಇಲ್ಲಿಂದ ಹೊರಟು ಬಿಡು. ಇದನ್ನರಿಯದೆ ಮಂಗನಂತೆ ವರ್ತಿಸಿದ್ದೇ ಆದರೆ ಕ್ಷಣಾರ್ಥದಲ್ಲಿ ಬೀಳುವುದು ನಿನ್ನ ಹಣ ಲೇ ಈ ಕರ್ಣನ ಕೈಯಿಂದ ಎಂಬುದನ್ನು ಮರಿಬೇಡ. ಹುಷಾರ್ ಎಚ್ಚರ, ಲೇ ಕರ್ಣ ಆಡಂಬರದ ಮಾತುಗಳನ್ನಾಡಿ ಅಡಿ ಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಸಾಯಬೇಡ. ಎಂದಿನ ನನ್ನ ಕಾಮದ ಜೋಳೆಗೆ ಮತ್ತಷ್ಟು ಸೀಮೆಯನ್ನು ಸಿರುವಿದೆ ಆ ಮಗನೆ. ಓ ವಿರಹದ ಜೋಳೆಯಿಂದ ಸತ್ತು ಕೊಂದು ಬೀದಿ ನಾಯಿಯಂತೆ ಅಲಿಯುವ ಹಾಗೆ ಮಾಡದೆ ಹೋದರೆ ಏವನು ಪ್ರಣಯದ ಪ್ರಳಯಾಂತಕನೇ ಅಲ್ಲ. ಲೇ ಗಂಗಾ, ಇವನು ಹೂ ಅಂದ್ರೆ ಪ್ರೇಮಿ, ಓಹೋ ಅಂದ್ರೆ ಸೋನಾಮೆ. ಗಂಗಾ, ಈ ಪೃಥ್ವಿರಾಜನ ರತಿ ನೀನಾದರೆ ಕಾಣುವೇ ಕೈಲಾಸ, ಎಲ್ಲವಾದರೆ ನೀ ಕಾಣುವೆ ಬರೀ ವನವಾಸ. ಅಚ್ಚರ ಹೋಗಲೇ ಹೋಗು, ಮುಂದೆ ನೀನು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ನಾ ಮಾಡದೆ ಹೋದರೆ ಇವನು ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದುಕೊಳ್ಳಲಿ ಈ ಸಮಾಜ. ಯಾರು ನೀವು? ದೇವರ ಹಾಗೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರೆ ನೀವು, ನಿಮಗೆ ತುಂಬಾ ಚಿರಋಣಿಯಾಗಿದ್ದೇನೆ. ಎಲ್ಲ ಆ ದೈವ ಸಂಕಲ್ಪ ಹೌದು. ಯಾರಮ್ಮ ಅವನು? ಯಾಕೆ ನಿನ್ನ ಮೇಲೆ ಬಲತ್ಕಾರಕ್ಕೆ ಪ್ರಯತ್ನ ಪಟ್ಟ? ಅವನು ನಮ್ಮೂರಿನ ಆಗರ್ಭ ಶ್ರೀಮಂತ ಜನನಾಯಕ ಜಯರಾಜನ ತಮ್ಮ ಆಪ್ತ ಸ್ನೇಹಿತ. ಹೆಣ್ಣು ಒಂಟಿಯಾಗಿ ಸಿಕ್ಬಿಟ್ರೆ ಸಾಕು, ಅವಳನ್ನು ಕರೆದುಕೊಂಡು ಹೋಗಿ ಅವಳ ಶೀಲಹರಣ ಮಾಡಿ ಅವಳ ಸಾವಿಗೆ ಕಾರಣನಾಗ್ತಾನೆ. ಮುಂದೆ ಹಣದ ಬಲ ರಾಜಕೀಯ ಬಲದಿಂದ ಬರ್ತಾನೆ. ಅದು ಅಲ್ಲದೆ ಇವತ್ತು ನನ್ನ ದುರಾದೃಷ್ಟ ಅವನ ಕೈಲಿ ಸಿಕ್ಕೊಂಬಿಟ್ಟೆ. ಸರಿಯಾದ ಸಮಯಕ್ಕೆ ನೀವು ಬಂದ್ರೆ ಅಷ್ಟೇ. ಲೇ ಜೈರಾಜ್, ಪೃಥ್ವಿರಾಜ್ ಊರಿಗೆ ಕಾಲಿಡುವ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಭೋಜಿ ಕಟ್ಟಿ
ನನ್ನ ಕಾಡ ಕಿಳಿದಿರುವಿರಲ್ಲ ಆ ಈ ಭೋಜಿಯಿಂದ ನಿಮ್ಮನ್ನು ಸೋಲಿಸಿ ಕಾನೂನಿನ ಕೈಗೆ ಒಪ್ಪಿಸದಿದ್ದರೆ ಈ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಹೌದು ಏನು ವಿಚಾರ ಮಾಡ್ತಾ ಇದ್ದೀರಾ ನೀವು ನೋಡಮ್ಮ ಹುಚ್ಚು ನಾಯಿಗಳವೆಂದೇ ಹೆದರಿ ಓಡಿ ಹೋದರಿ ಅವುಗಳ ಪೌರುಷ ಹೆಚ್ಚಾಗುತ್ತದೆ ಅದೇ ಹೆದರದೆ ಒಟ್ಟಾರೆಯಾಗಿ ನಿಂತು ಬೆನ್ನಟ್ಟಿದರೆ ಹೆದರಿ ಓಡಿ ಹೋಗುತ್ತಮ್ಮ ಇದೇ ಈ ಕಲಿಯುಗದ ನಿಯಮವಮ್ಮ ಹೌದು ತಾವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಅದು ಅಲ್ಲದೆ ಈ ಊರಿಗೆ ಹೊಸಬ್ರ ಅಂತ ಕಾಣುತ್ತದೆ ತಾವೀಗ ಎಲ್ಲಿ ಹೋಗ್ತಾ ಇದ್ದೀರಾ ನಾನು ಯಾರೆಂದು ನನಗೆ ಗೊತ್ತಿಲ್ಲ ನಾನು ಯಾರೆಂದು ತಿಳಿಯಬೇಕಾದರೆ ಆ ಸಮುದ್ರದಲ್ಲಿ ಅಡಗಿರುವ ಸತ್ಯವನ್ನು ಬಿಚ್ಚಿಟ್ಟು ಸಮಯ ನೋಡಿ ಸಮಾಜಕ್ಕೆ ತಿಳಿಸಿ ಹೇಳಿದಾಗಲಿ ನನ್ನ ಮನಸ್ಸಿಗೆ ನೆಮ್ಮದಿ ತಮ್ಮ ಒಗಟಿನ ಮಾತಿನ ಅರ್ಥ ನನಗಾಗಲಿಲ್ಲ ಸರಿ ನಾನು ಇನ್ ಬರ್ತೀನಿ ಹೋಗಿ ಬರಮ್ಮ ಹೌದು ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಯ ನೋಡಿ ಸಮಾಜಕ್ಕೆ ತಿಳಿಸಬೇಕು ಲೇ ಜೈರಾಜ್ ಪೃಥ್ವಿರಾಜ್ ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕಬ್ಬಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರ ದರ್ಪವನ್ನು ಮುರಿದು ಕಣ್ಣಟ್ಟಿದ ಬೇಟೆಗಾರ ಈ ಕಲಿಯುಗದ ಕಾರಣ ಜೈರಾಜ್ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣರಚಿ ಬದುಕುತ್ತಿರುವ ನಿಮ್ಮಿಬ್ಬರನ್ನು ಇಂಚು ಇಂಚಾಗಿ ತುಂಡರಿಸಿ ಹದ್ದು ನರಿ ನಾಯಿಗಳಿಗೆ ಹಾಕದಿದ್ದರೆ ನಾನು ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದುಕೊಳ್ಳಲಿ ಈ ಸಮಾಜ ಏನಿದು ಅಣ್ಣ ಹಾಗೂ ಗಂಗಾ ಬರ್ತೇನೆಂದು ಹೇಳಿದ್ರಲ್ಲ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ತಡಿ ಇದು ಒಂದು ಸ್ವಲ್ಪ ಒಡ್ಡು ಹಾಕಿ ಬಿಡೋಣ ಅಷ್ಟೊತ್ತರಲ್ಲಿ ಬರಬಹುದು ಹಲೋ ರೀ ಮಿಸ್ಟರ್ ಇಲ್ಲಿ ಸಾಕಾರ ಜಮೀನ್ದಾರ್ ಇದಾರಲ್ಲ ಜೈರಾಮ್ ಅಂತ ಅವರ ಜಮೀನು ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರೇನು ಏನು ಆ ಜೈರಾಜ ಸಾಹುಕಾರನ ಹೊಲಾನ ಇದೇ ನಮ್ಮ ಬಾಜು ಇದೆಯಲ್ಲ 300 ಎಕರೆ ಜಮೀನು ಶಂಕರ್ ಹೇ ಶಂಕರ್ ನೀನು ಏನೋ ಇಲ್ಲಿ ಏನೋ ನಿನ್ನ ವೇಷ ಕೈಯಲ್ಲಿ ಜನಕ್ಕೆ ಹುಟ್ಟಿರಲ್ಲ ಪಾಟಿ ಏನೋ ನಿನ್ನ ವೇಷ ಹೇ ಶೀಲಾ ಏನೇ ನೀನು ನಮ್ಮೂರಲ್ಲಿ ಹಬ್ಬ ಇದು ಕನಸು ನನಸು ಹೂ ಅಂದು ವರ್ತ ಹೋಗುತ್ತಿಲ್ಲ ಶಂಕರ್ ಅಲ್ಲ ಇದೇ ನಮ್ಮೂರು ಈ ಊರಿನ ಜೈರಾಮ್ ಇದ್ರಲ್ಲ ಅವರು ನನ್ನ ಸ್ವಂತ ಅಣ್ಣ ಆಗ್ಬೇಕು ಹೌದು ನೀನು ನನ್ನದು ಇದೇ ಊರು ಶೀಲಾ ಇದೇ ನಮ್ಮ ಹೊಲ ನಮ್ಮಣ್ಣ ಅತ್ತಿಗೆ ಬರುತ್ತೇನೆಂದು ಹೇಳಿದ್ದರು ಅದಕ್ಕೆ ಕೆಲಸ ಮಾಡುತ್ತಿದ್ದೆ ಅಬ್ಬಾ ಎಷ್ಟೊಂದು ಆಶ್ಚರ್ಯವಾಗಿದೆ ಅಲ್ವಾ ನನಗಂತೂ ಇದನ್ನ ನಂಬಕ್ಕೆ ಆಗ್ತಿಲ್ಲ ಶಂಕರ್ ಶಂಕರ್ ಇದನ್ನೆಲ್ಲ ನೆನೆಸ್ಕೋತಾ ಇದ್ರೆ ಕನಸೋ ನನಸೋ ಅಂತ ಅನಿಸ್ತಾ ಇದೆ ಅಂತೂ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ವಿ ಆದ್ರೆ ಆ ಪ್ರೀತಿ ಮುಂದುವರಿಯುತ್ತಾ ಇಲ್ವೋ ಅಂತ ಅನ್ಕೊಂಡಿದ್ದೆ ಶಂಕರ್ ಶಂಕರ್ ಐ ಲವ್ ಯು ಶಂಕರ್ ಇನ್ನು ಮುಂದೆ ಪ್ರೀತಿ ಮುಂದುವರಿಯುವುದಿಲ್ಲ ಶೀಲಾ ಶಂಕರ್ ಏನು ಅಂತ ಮಾತಾಡ್ತಿದ್ದೀರಾ ಶಂಕರ್ ನಮ್ಮ ಪ್ರೀತಿ ಬಗ್ಗೆ ನಾನು ಎಷ್ಟೊಂದು ಕನಸು ನನಸೆಲ್ಲ ಕಟ್ಕೊಂಡಿದ್ದೀನಿ ಯಾಕೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಹೌದು ಶೀಲಾ ಕಟ್ಟಿಕೊಂಡಿದ್ದೆವು ನಿಜ
ಆದರೆ ಅಂದು ನಾನು ಯಾರಂತ ಗೊತ್ತಿರಲಿಲ್ಲ ನೀನು ಯಾರಂತ ಗೊತ್ತಿರಲಿಲ್ಲ ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತು ಆದರೆ ಇಂದು ಶ್ರೀಮಂತ ಶ್ರೀಮಂತ ಮನೆಯ ಸುಕನ್ಯಾಮಣಿ ಮೇಲಾಗಿ ಈ ಊರಿನ ಇವರಾಣಿ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಗುಡಿಸಿನ ಮನೆಗೆ ಏಕೆ ಬರುವೆ ಹೇಳು ಇದು ಸಾಧ್ಯವಿಲ್ಲ ಶೀಲಾ ಇದು ಸಾಧ್ಯವಿಲ್ಲ ಶಂಕರ್ ಶಂಕರ್ ಏನು ಅಂತ ಮಾತಾಡ್ತಿದ್ದೀರಾ ಶಂಕರ್ ನೋಡು ನಿನಗೆ ಏನು ನನ್ನ ಸಾಕ್ಲಿಕ್ಕೆ ಆಗಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯಾ ನೋಡು ಶಂಕರ್ ಅಷ್ಟಕ್ಕೂ ನಾವಿಬ್ರು ಕಾಲೇಜಿನಲ್ಲಿ ಓದುತ್ತಿರುವಾಗ ಹೇಗಿದ್ವೋ ಹಾಗೆ ಇದ್ಬಿಡೋಣ ನನಗೆ ಯಾಸ್ತಿ ಬೇಡ ಅಂತಸ್ ಬೇಡ ಮೊದಲೇ ಇಲ್ಲಿಂದ ಹೋಗ್ಬಿಡೋಣ ನಿಲ್ಲು ಶೀಲಾ ಮೊದಲೇ ನಾನೊಬ್ಬ ರೈತನ ತಮ್ಮ ಮೇಲಾಗಿ ನೌಕರಿ ಬೇರೆ ಇಲ್ಲ ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು ಅಂದಾಗ ಸಿರಿ ಸಂಪತ್ತಿ ಕೇಳಿ ಬೆಳೆದ ಬಂದ ನಿನ್ನನ್ನು ನರಕಕ್ಕೆ ತಂದು ಹಾಕಿದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿದೆ ನೋಡು ಶಂಕರ್ ಇದೀಗ ತಾನೇ ನಾವಿಬ್ರು ಬಿ ಎ ಬಿ ಕಾಂ ಓದಿದೀವಿ ಹೇಗಿದ್ರು ನಮಗೆ ಒಳ್ಳೆ ನೌಕರಿ ಸಿಗುತ್ತೆ ಹೀಗಿರುವಾಗ ಹೆಣ್ಣು ಗಂಡು ಅಂತ ಭೇದ ಭಾವ ಕೂಡ ನಾವಿಬ್ರು ಮಾಡೋದಿಲ್ಲ ನೋಡು ಶೀಲಾ ಆದ್ರೂ ನಿಮ್ಮನ್ನ ಈ ನಮ್ಮ ಪ್ರೇಮಕ್ಕೆ ಬೆಲೆ ಕೊಡುತ್ತಾನೆಂಬುದು ಮೊದಲು ನೀರಿ ಯಾಕೆಂದ್ರೆ ಹಣವಿಲ್ಲದಿದ್ದರೆ ಹೀಗಾಗಿ ನೋಡು ಮನುಷ್ಯ ನಿಮ್ಮನ್ನ ಅದಕ್ಕೆ ಸ್ವಲ್ಪ ವಿಚಾರ ಮಾಡು ಶಂಕರ್ ಆ ಕೆಲಸವನ್ನ ನಾನು ನೋಡ್ಕೊಳ್ತೀನಿ ನೋಡಿ ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನೋಡಿ ಈ ಹಸಿರು ವನವನ್ನ ನೋಡ್ತಾ ಇದ್ರೆ ನಮ್ಮ ಮನ ಹೇಗೆ ತಲ್ಲಣ ಆಗುತ್ತೆ ಹಾಗೆ ನಾವಿಬ್ರು ನವಿಲಿನಂತೆ ನರ್ತೆ ಬಿಡೋಣ ಅನಿಸುತ್ತೆ ಬನ್ನಿ ನಾವಿಬ್ರು ಒಂದು ಹಾಡನ್ನು ಹಾಡಿ ಕುಣಿದು ಬಿಡೋಣ Thank you.
ನನಗೋಸ್ಕರ ನನ್ನಣ್ಣ ಮನೆಯಲ್ಲೇ ಕಾಯ್ತಿರ್ತಾನೆ. ನಾನಿನ್ನ ಬರಲ ಡಾರ್ಲಿಂಗ್. ನೋಡು ಶೀಲಾ, ಹಿಂಗು ತಿಂದ ಮಂಗನಗಾದೀತು ನೀ ನಮ್ಮ ಬಾಳು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕೆಂದ್ರೆ ಮೊದಲೇ ಬಾಳ ಸಿಟ್ಟಿನವ ನನ್ನ ಅರ್ಜುನ, ಅದರಂತೆ ಬಹಳ ಸಕ್ಕಿನವ ನಿನ್ನ ಜಯರಾಜ. ಇವರಿಬ್ಬರ ಮಧ್ಯೆ ಸಿಕ್ಕು ನಮ್ಮ ಜೀವನ ಹಸಿದ ಹುಲಿಗೆ ಬಲಿಯಾದ ಕುರಿಯಂತಾಗುವುದು ಬೇಡ. ಈ ನಮ್ಮ ಜೀವನ. ಶಂಕರ್ ನೋಡಿ, ಸುಮ್ ಸುಮ್ಮನೆ ಏನೇನು ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಕೆಡಿಸ್ಕೋಬೇಡಿ. ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇದಕ್ಕೆ ಒಂದು ದಾರಿ ನಾನು ನೋಡ್ತೀನಿ. ನಮ್ಮ ಪ್ರೇಮದ ವಿಚಾರನ ನೀವು ಯೋಚನೆ ಮಾಡ್ತಾ ಇರಿ. ನಾನಿನ ಬರ್ಲ ಡಾರ್ಲಿಂಗ್, ಬಾಯ್. ಶೀಲಾ ನನ್ನ ಸತಿಯಾಗಿ ಬರುವುದನ್ನು ನಮ್ಮ ಮನೆಯಲ್ಲಿ ಒಪ್ಪುವರೆ? ಅದರಲ್ಲೂ ದೊಡ್ಡವನಾದ ನನ್ನ ಅರ್ಜುನನ ಮದುವೆ ಮುಂಚೆ ನನ್ನ ಮದುವೆ ಅಂದರೆ ನನ್ನ ದೊಡ್ಡನ ಒಪ್ಪುವನೆ. ಅಂದಾಗ ನನ್ನ ಪ್ರೀತಿಯ ವಿಷಯ ಹೇಗೆ ತಿಳಿಸಲಿ? ಇರಲಿ, ಸಮಯ ಬಂದಾಗ ತಿಳಿಸದರಾಯಿತು.